कन्नड़ा संघर्ष समिति के 44th फाउंडेशन डे के मौके पर कन्नड़ा साहित्य परिषद में कई अहम मजहबी और सकाफती शख्सियात ने शिरकत की और रियासत में कन्नड़ा जुबान और सकाफत और भाईचारे को फ़रोग देने पर गुफ्तगू की गई। इस मौके पर श्री वीरभद्रा चिन्मला देशी केंद्र महास्वामी के हाथों कन्नड़ा जुबान और सकाफत की नुमायाँ खिदमात के एतराफ़ में अखिल कर्नाटका मोहम्मदिया कन्नड़ा वेदिके के सदर समीउल्ला खान को कन्नड़ा कट्टलू कन्नड़ा हीरो के अवार्ड से नवाजा गया। समीउल्ला खान ने खिताब करते हुए कहा कि ऐसे माहौल में जबकि मुल्क में नफ़रतें फैलाने की कोशिशें की जा रही हैं, हम पर बड़ी ज़िम्मेदारी आयद होती है कि अपने कौल व फ़ेल से मोहब्बतें आम करें। मोहम्मदियारा कन्नड़ा वेदिके की इब्तदा उन अयाम में हुई थी जब डॉक्टर राजकुमार को अगवा किया गया था और उस वक्त एहतजाजी रैली भी निकाली गई थी और मेमोरेंडम सबमिट किया गया कि डॉक्टर राजकुमार की रिहाई के लिए जल्द और ठोस इकदाम उठाए जाएं। कन्नड़ कट्टाळु प्रशस्तिया निसीब कन्नड़ प्रशस्तिया कन्नड़ संघर्ष समिति अनेक वर्ष बंदे सारी समीउल्ला खान भाला सतोष आगे राधिका भाला सतोष समीउल्ला खान अण्णा रहमान खान आ कालदल कन्नड परवाद दौड़ होराट भागवर अकस्मात निधन सदर्भ बंत आ कन्नड़ केलसव समीउल्ला खान तम स्नेहितरगे भाला रचनात्मक ಅಂದ್ರೆ ನಿಜವಾದ ಕನ್ನಡ ಪ್ರೀತಿ ಏನು ಅನ್ನೋದನ್ನ ತೋರಿಸ್ತಿದ್ದಾರೆ ಕನ್ನಡ ಹೇಗೆ ಎಲ್ಲರನ್ನು ಒಳಗೊಳ್ಳಬೇಕು ಅನ್ನೋದು ಇದೆಯಲ್ಲ ಅದು ತೋರಿಸ್ತಿದ್ದಾರೆ ಹಾಗಾಗಿ ಈ ಕನ್ನಡ ಸಂಘರ್ಷ ಸಮಿತಿ ಅವರಿಗೆ ಕನ್ನಡದ ಕಟ್ಟಾಳು ಅಂತ ಪ್ರಶಸ್ತಿ ಕೊಟ್ಟಿರೋದು ಬಹಳ ಅಭಿನಂದನೀಯವಾದದ್ದು ಅವರಿಗೆಲ್ಲ ಶುಭಾಶಯವನ್ನ ಕೋರ್ತೇನೆ ಇದು ಮುಖ್ಯವಾಗಿ ಕೇಂದ್ರ ಸರ್ಕಾರದ ಅಥವಾ ಸಂಯುಕ್ತ ಸರ್ಕಾರದ ಹಂತದಲ್ಲಿ ಒಂದು ರಾಷ್ಟ್ರೀಯ ಭಾಷಾ ನೀತಿ ಮತ್ತು ರಾಷ್ಟ್ರೀಯ ಉದ್ಯೋಗ ನೀತಿ ಇಲ್ಲದೆ ಇರೋದು ಎಲ್ಲ ಸಮಸ್ಯೆಗಳಿಗೆ ಕಾರಣ ಯಾವುದೋ ಒಂದು ಭಾಷೆಯನ್ನು ಹೇರೋದಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ ಅಂತ ಅಂದ್ರೆ ಅದರ ಅರ್ಥ ಏನಂತ ಅಂದ್ರೆ ಎಲ್ಲ ಪ್ರಾದೇಶಿಕ ಭಾಷೆಗಳನ್ನು ಎಲ್ಲ ಭಾರತೀಯ ಭಾಷೆಗಳನ್ನು ಸಮಾನವಾಗಿ ಕಾಣತಕ್ಕಂತ ಸಮಾನವಾಗಿ ಅದಕ್ಕೆ ಬೇಕಾದ ಪ್ರೋತ್ಸಾಹ ಕೊಡತಕ್ಕಂತ ಒಂದು ರಾಷ್ಟ್ರೀಯ ನೀತಿ ಇಲ್ಲ ಶಿಕ್ಷಣದಲ್ಲಿ ಮಾತೃಭಾಷೆ ಇರಬೇಕು ಪ್ರಾಥಮಿಕ ಹಂತದಲ್ಲಿ ಅಂತ ಹೇಳಿದ್ರು ಅದು ಕಡ್ಡಾಯ ಇಲ್ಲ ಕಡ್ಡಾಯ ಆಗೋಕೆ ಯಾಕೆ ಸಾಧ್ಯ ಇಲ್ಲ ಅಂತ ಅಂದ್ರೆ ಸುಪ್ರೀಂ ಕೋರ್ಟಿನ ತೀರ್ಪು ಇರೋದ್ರಿಂದ ಕಡ್ಡಾಯ ಆಗೋಕೆ ಸಾಧ್ಯ ಇಲ್ಲ ಆವಾಗ ಸಂವಿಧಾನದ ತಿದ್ದುಪಡಿ ಬೇಕಾಗಿರುತ್ತೆ ಅದರಿಂದ ಹೇಳಿಕೆಗಳ ಮಟ್ಟದಲ್ಲಿ ಇರದೆ ಸ್ಥಳೀಯ ಭಾಷೆಗಳು ಯಾವಿವೆ ಅಥವಾ ಪ್ರಾದೇಶಿಕ ಭಾಷೆಗಳು ಯಾವಿವೆ ಅವಕ್ಕೆ ಪ್ರೋತ್ಸಾಹವನ್ನ ಕೊಡೋದು ಹೇಗೆ ಒಟ್ಟು ದೇಶದಲ್ಲಿ ಇರತಕ್ಕಂತ ಬಹುಭಾಷೆಗಳನ್ನ ಬಹುಸಂಸ್ಕೃತಿಗಳನ್ನ ಉಳಿಸಿಕೊಳ್ಳೋದು ಹೇಗೆ ಮತ್ತು ಸ್ಥಳೀಯ ಭಾಷೆಗಳಲ್ಲಿ ಕಲಿತಂತವರಿಗೆ ಉದ್ಯೋಗವನ್ನ ನೀಡೋದು ಹೇಗೆ ಅದು ರಾಜ್ಯ ಮಟ್ಟದಲ್ಲಿ ಇರಬಹುದು ಕೇಂದ್ರದಲ್ಲಿ ಇರಬಹುದು ಬಹುರಾಷ್ಟ್ರೀಯ ಕಂಪನಿಗಳು ಇರಬಹುದು ಇವೆಲ್ಲವನ್ನೂ ಸೇರಿಸಿದಂತ ಒಂದು ಸಮಗ್ರವಾದ ರಾಷ್ಟ್ರೀಯ ನೀತಿಯ ಅಗತ್ಯ ನಮ್ಮಲ್ಲಿದೆ ಇದು ಬಿಡಿಬಿಡಿಯಾಗಿ ನಡೆಯತಾ ಇದೆ ಈಗ ಬಿಡಿಬಿಡಿಯಾಗಿ ಯಾವುದು ಹಿಂದಿ ಏರ್ಕೆ ಆದಾಗ ನಾವು ಪ್ರತಿರೋಧ ಮಾಡ್ತೇವೆ ಇನ್ನೊಂದು ಯಾವುದು ಪೊಲೀಸ್ ಹುದ್ದೆಗೆ ಕನ್ನಡ ಇಲ್ಲ ಅನ್ನೋ ಕಾರಣಕ್ಕೆ ಪ್ರತಿರೋಧ ಮಾಡ್ತೇವೆ ಅಂದ್ರೆ ಮೂಲ ಎಲ್ಲಿದೆ ಅಂತಂದ್ರೆ ಇವೆಲ್ಲವನ್ನೂ ಒಳಗೊಂಡಂತೆ ಪ್ರಾದೇಶಿಕತೆ ರಾಷ್ಟ್ರೀಯತೆಗೆ ವಿರುದ್ಧವಾಗದೆ ಪ್ರಾದೇಶಿಕತೆಯನ್ನು ಉಳಿಸಿಕೊಳ್ಳೋದನ್ನ ಕುರಿತಂತೆ ದೊಡ್ಡ ಚಿಂತನೆ ನಡೆಯಬೇಕಾಗಿದೆ ಫೆಡರಲ್ ಸಿಸ್ಟಮ್ ಅಂದ್ರೆ ಒಕ್ಕೂಟ ವ್ಯವಸ್ಥೆ ಅಂದ್ರೆ ಎಲ್ಲ ರಾಜ್ಯಗಳಿಗೂ ಸಮಾನವಾದ ಒಂದು ಸ್ವಾಯತ್ತತೆಯನ್ನು ಇರುತ್ತೆ ಆ ಸ್ವಾಯತ್ತತೆ ಮತ್ತು ರಾಷ್ಟ್ರೀಯತೆ ಎರಡನ್ನೂ ಒಳಗೊಂಡಂತ ಒಂದು ರಾಷ್ಟ್ರೀಯ ನೀತಿ ಬರಬೇಕು ಆ ಮುಖಾಂತರ ಭಾಷೆ ಉಳಿಸಬೇಕು ಸಂಸ್ಕೃತಿಗಳನ್ನು ಉಳಿಸಬೇಕು ಉದ್ಯೋಗವು ಲಭ್ಯ ಆಗಬೇಕು ಅದು ಬಹಳ ಮುಖ್ಯ ಅನ್ಕೊಂಡಿದ್ದೀನಿ ಕನ್ನಡದ ಪರಿಚಾರಕತೆ ಮಾಡ್ಕೊಂಡು ಬಂದಿರುವಂತ ನನಗೆ ಕನ್ನಡ ಹೋರಾಟಗಾರ ರೆಹಮಾನ್ ಖಾನ್ ನೆನಪಿನಲ್ಲಿ ಕನ್ನಡ ಸಂಘರ್ಷ ಸಮಿತಿಯ ಆಶ್ರಯದಲ್ಲಿ ನಿಡುವಂತ ನಿಡುಮಾವೆ ಬಡಿಮಠದ ಸ್ವಾಮೀಜಿಗಳ ಸಹಕಾರದಿಂದ ಈ ಪ್ರಶಸ್ತಿ 1993 ರಲ್ಲಿ ರೆಹಮಾನ್ ಖಾನ್ ಅವರ ಅಪಘಾತದಲ್ಲಿ ನಿಧನ ಹೊಂದುತ್ತಾರೆ ಅದರ 2 ವರ್ಷಗಳ ನಂತರ ಸತತವಾಗಿ ಸಂಘರ್ಷ ಸಮಿತಿ ಮಾಡ್ಕೊಂಡು ಬರ್ತಾ ಇದೆ ಈ ಬಾರಿ 30-35 ವರ್ಷಗಳ ಕಾಲ ನನ್ನ ಕನ್ನಡದ ಹೋರಾಟ ಕನ್ನಡದ ಬದ್ಧತೆ ಮತ್ತು ಕನ್ನಡದ ಪರಿಚಾರಕತೆ ಮತ್ತು ಕನ್ನಡದ ನಡುವೆ ಸಾಮರಸ್ಯ ಭಾಷಾ ಸಾಮರಸ್ಯ ಕೋಮು ಸಾಮರಸ್ಯ ಅದೆಲ್ಲ ಗಮನಿಸಿ ಕನ್ನಡ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ನಮ್ಮ ನಿಡುಮಾಮಡಿಯವರ ತುಂಬಾ ಸಂತೋಷವನ್ನು ಪಟ್ಟರು ಈ ಆಯ್ಕೆಗೆ ಹಿಂದಿನ ಆಗಬೇಕಾಯಿತು ತಡ ಆಗಬೇಕಾಯಿತು ಈ ಬಾರಿ ಆಗಿರೋ ಭಾರಿ ಸಂತೋಷ ತಂದಿದೆ ಅಂತೇಳಿ ಭಾರಿ ಇದು ಮಾಡಿಕೊಂಡ್ರು ಅಂತ ನನಗೆ ಹೆಮ್ಮೆ ಅನಿಸುತ್ತೆ ಒಂದು ರಾಜೋತ್ಸವ ಒಂದು ರಾಷ್ಟ್ರ ಪ್ರಶಸ್ತಿ ಹೆಚ್ಚಾಗಿ ನನಗೆ ಈ ಪ್ರಶಸ್ತಿ ಈ ಜನ ಮಾಸದ ಒಬ್ಬ ಜಾತ್ಯತೀತ ಮತ್ತು ವಿಶ್ವ ಮಾನವತೆಯ ಪ್ರತೀಕವಾದ ಒಂದು ಏನು ನನಗೆ ಒಂದು ಕನ್ನಡ ಕಟ್ಟಲು ಸಿಕ್ಕಿದೆ ಅದು ತುಂಬಾ ಪ್ರೀತಿಯಿಂದ ಕನ್ನಡಕ್ಕೆ ನನಗೆ ಹೋರಾಟಕ್ಕೆ
ಬಿಂದುಲವಾಗಿದ್ದಂಥ ಪಾಶುನಾಥ್ ಮತ್ತು ನಮ್ಮ ಹಿರಿಯ ಗೆಳೆಯರು ಅನಿಲ್ ಅವರು 55 ಭೂಷಣ ಕಾರ್ಯಾಗಾರದಲ್ಲಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಸುರೇಶ್ ಇಡೀ ತಂಡಕ್ಕೆ ಇದಕ್ಕೆ ನಾನು ಈ ಕನ್ನಡ ಕಾರ್ಯಕರ್ತರ ಈ ಇಡೀ ತಂಡಕ್ಕೆ ಈ ಪ್ರಶಸ್ತಿಯನ್ನು ನಾನು ಗೌರವಪೂರ್ವಕವಾಗಿ ಅರ್ಪಿಸ್ತೇನೆ.